ಸಿಂಗಾಪುರಕ್ಕೆ ಅಕ್ಕಿ ರಫ್ತು ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು ಜುಲೈನಲ್ಲಿ ಧಾನ್ಯ ರಫ್ತಿನ ಮೇಲೆ ವಿಧಿಸಿದಂತಹ ನಿಷೇಧವನ್ನು ಸಡಿಲಿಸಿ ದೇಶೀಯ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಏರಿಕೆ ಕಂಡುಬಂದಿದ್ದರಿಂದ ಜುಲೈ ಇಪ್ಪತ್ತರಂದು ಬಾಸುಮತಿ ಮತ್ತು ಕುಚಿಲಕ್ಕಿ ಹೊರತುಪಡಿಸಿ ಇತರೆ ಬಗೆಯ ಅಕ್ಕಿ ರಫ್ತು ನಿಷೇಧಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು ಧಾನ್ಯದ ರಫ್ತಿನ ಮೇಲೆ ನಿಷೇಧವನ್ನು ಸಡಿಲಿಸಿ ಭಾರತದಿಂದ ಕನಿಷ್ಠ ಒಂದು ಲಕ್ಷ ಹತ್ತು ಟನ್ ಅಕ್ಕಿಯನ್ನು ಆಮದು ಮಾಡಿಕೊಳ್ಳಲು ಅವಕಾಶ ನೀಡುವಂತೆ ಸಿಂಗಾಪುರ ಕೇಂದ್ರಕ್ಕೆ ಮನವಿಯನ್ನು ಮಾಡಿತು ಸಿಂಗಾಪುರ ಮತ್ತು ಭಾರತ ನಡುವಿನ ವಿಶೇಷ ಬಾಂಧವ್ಯವಿದೆ ಸಿಂಗಾಪುರ ಆಹಾರ ಭದ್ರತೆ ಅಗತ್ಯಗಳ ಪೂರೈಸಲು ಭಾರತದಿಂದ ಅಕ್ಕಿ ರಫ್ತು ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಆಗಿರುವಂತಹ ಅರ್ದಿಮ್ ಅವರು ತಿಳಿಸಿದ್ದಾರೆ ಅದರ ಜೊತೆಗೆ ನಾವು ನೋಡೋದಾದ್ರೆ ಸಿಂಗಾಪುರಕ್ಕೆ ಸಾಕಷ್ಟು ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಫ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರದಿಂದ ನಿರ್ಧರಿಸಿದ್ದು ಜುಲೈನಲ್ಲಿ ಧಾನ್ಯ ರಫ್ತಿನ ಮೇಲೆ ವಿಧಿಸಿದಂಥ ನಿಷೇಧವನ್ನು ಸಡಿಲಿಸಿ ದೇಶೀಯ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ಏರಿಕೆಯನ್ನು ಕಂಡುಬಂದಿದ್ದರಿಂದ ಇದೇ ಜುಲೈ ಇಪ್ಪತ್ತರಿಂದ ಬಾಸುಮತಿ ಇಪ್ಪತ್ತು ಕುಚ್ಚಿಲಕ್ಕಿ ಹೊರತುಪಡಿಸಿ ಬೇರೆ ಬೇರೆ ಅಕ್ಕಿಗಳನ್ನು ಸರ್ಕಾರ ಒಂದು ಕಡೆ ಆದೇಶವನ್ನು ಹೊರಸಿದೆ ಸೊ ಅವಶ್ಯಕ ನಾವು ನೋಡೋದಾದ್ರೆ ಅಕ್ಕಿ ರ ಅಕ್ಕಿ ರಫ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಗಾಪುರ ಸರ್ಕಾರಕ್ಕಾಗಿರ್ಬೋದು ಸಚಿವಾಲಯಕ್ಕಾಗಿರ್ಬೋದು ವಿದೇಶಾಂಗ ವ್ಯವಹಾರ ಸಚಿವಾಲಯದ ವಕ್ತಾರ ಆಗಿರುವಂತಹ ಅದಿ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಈಗ ಸಿರಾಜ್ ನೋಡಿ ಏನಾಗ್ತಿದೆ ಅಂದರೆ ನಮ್ಮ ದೇಶದ ಏನು ಭಾರತದ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಿಗೆ ಸಿಂಗಾಪುರದ ಜನಗಳ ಮೇಲೆ ಕಾಳಜಿ ನಮ್ಮ ಕರ್ನಾಟಕದ ಜನಗಳ ಮೇಲೆ ಯಾಕೆಂದ್ರೆ ಇದೊಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇವರಿಗೆ ರಾಜ್ಯದ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ರಾಜ್ಯಕ್ಕೆ ಏನು ಅಕ್ಕಿ ಪಾಲ್ ಕೊಡಬೇಕು ಆ ಅಕ್ಕಿ ಕೊಡೋದಕ್ಕೆ ನಿರಾಕರಿಸ್ತಾರೆ ಅದೇ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ಸಿಂಗಾಪುರ್ಕ್ಕೆ ಅಕ್ಕಿ ಕೊಡ್ತಾರೆ ಅಂತ ಅಂದ್ರೆ ಇವರಿಗೆ ಅಂದ್ರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಜನರ ಮೇಲೆ ಎಷ್ಟು ಪ್ರೀತಿ ಇದೆ ಇಲ್ಲಿಂದ ನಮ್ಮ ರಾಜ್ಯದ ಇಪ್ಪತ್ತೈದು ಸಂಸದರು ಆಯ್ಕೆ ಆಗಿಲ್ವಾ ಇವರು ಯಾಕೆ ಕೇಳ್ತಾ ಇಲ್ಲ ಅಂದರೆ ಇದು ಕಾಂಗ್ರೆಸ್ ಸರ್ಕಾರದ ಭಾಗ್ಯ ಬಿಟ್ಟಿ ಭಾಗ್ಯಗಳ ಯೋಜನೆ ಅದಕ್ಕೆ ನಾವು ಕೇಳೋದು ಬೇಡ ಅಂತ ಸುಮ್ಮನಾಗಿದ್ದಾರಾ ಅಥವಾ ಈ ಒಂದು ಹತ್ತು ಕೆ ಜಿ ಅಕ್ಕಿಗಳನ್ನ ಹತ್ತು ಕೆ ಜಿ ಅಕ್ಕಿ ಏನು ರಾಜ್ಯ ಸರ್ಕಾರ ಐದು ಕೆ ಜಿ ಕೊಡ್ತಾ ಇದೆ ಅದ್ರ ಸಹ ಅದ್ರ ಜೊತೆಗೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟರೆ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಸುಮ್ಮನೆ ಇದ್ದಾರಾ ಈ ಒಂದು ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಬಡವರು ಹೊಟ್ಟೆ ತುಂಬುತ್ತಲ್ವಾ ಬ ಇಲ್ಲಿ ನೀವು ಬಡವರಿಗೆ ಕೊಡ್ತಕ್ಕಂಥ ಅಕ್ಕಿಯನ್ನು ಕೇಂದ್ರದಿಂದ ರಾಜ್ಯಕ್ಕೆ ಕೊಡಲು ನಿರಾಕರಿಸ್ತೀರಾ ಅದು ಏನು ಉಚಿತವಾಗಿ ಇಲ್ಲ ಕೆ ಜಿಗೆ ಇಷ್ಟು ಇಂತಿಷ್ಟು ಹೇಳ್ಬಿಟ್ಟು ಹಣವನ್ನು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೊಡುತ್ತೆ ಹೌದು ಆದಾಗ್ಯೂ ಕೂಡ ನೀವು ಆಹಾರ ಭದ್ರತಾ ಕಾಯ್ದೆ ನಿಮಗೆ ಸಿಂಗಾಪುರ ಮೇಲೆ ನೆನಪಾಗುತ್ತೆ ಹೊರತು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಜನಗಳಿಗೆ ಅಥವಾ ರಾಜ್ಯ ಸರ್ಕಾರದೊಂದಿಗೆ ಆಗಿರ್ತಕ್ಕಂಥ ಹೊಂದಾಣಿಕೆಯಲ್ಲಿ ಆಹಾರ ಭದ್ರ ಆಹಾರ ಭದ್ರತಾ ಕಾಯ್ದೆ ನಿಮ್ಗೆ ನೆನಪಾಗೋದಿಲ್ಲ ಕೇಂದ್ರ ಸರ್ಕಾರದವರಿಗೆ ಎಸ್ ಈ ಒಂದು ವಿಚಾರಗಳನ್ನ ನೋಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಜನರ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯಗಳ ಪೂರೈಕೆ ಮಾಡೋದ್ರ ಬದಲು ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇ ಬೇಕಾಗಿರೋದು ಇಲ್ಲಿ ಏನಾದರೂ ಇವ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಈಗ ಏನು ಐದು ಐದು ಕೆ ಅಕ್ಕಿ ಕೊಡ್ತಾ ಇದ್ರೆ ಅದರ ಜೊತೆಗೆ ಮತ್ತಷ್ಟು ಐದು ಕೆಜಿ ಅಕ್ಕಿ ಕೊಟ್ಟರೆ ರಾಜ್ಯ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಅದಲ್ಲಿ ವರದಾನ ಆಗುತ್ತೋ ಅದರಿಂದ ಬಿ ಜೆ ಪಿ ಪಳೆಯೋಕ್ಕೆ ಎಲ್ಲಿ ಹಿನ್ನಡೆ ಆಗುತ್ತೋ ಅಂದರೆ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಪಾಳೆಯಕ್ಕೆ ಹಿನ್ನಡೆ ಶುರುವಾಗಿದೆ ಹೀಗಾಗಿ ಮತ್ತಷ್ಟು ಹಿನ್ನಡೆ ಎಲ್ಲಿ ಶುರುವಾಗುತ್ತೋ ಹೇಳ್ಬಿಟ್ಟು ಒಂದು ಆತಂಕದಿಂದ ಇವರು ರಾಜ್ಯಕ್ಕೆ ಅಕ್ಕಿ ಕೊಡೋದನ್ನು ನಿಲ್ಲಿಸಿದ್ರು ಆದರೆ ಈಗ ಆಹಾರ ಭದ್ರತಾ ಕಾಯ್ದೆ ಎಂಬುದು ಅವರಿಗೆ ನೆನಪಾಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಬಿ ಜೆ ಪಿ ಪಕ್ಷಕ್ಕೆ ಜನರ ಮೇಲೆ ಇರ್ತಕ್ಕಂಥ ಕಾಳಜಿಗಿಂತ ತನ್ನ ಪಕ್ಷದ ಮೇಲೆ ಇರ್ತಕ್ಕಂಥ ಕಾಳಜಿ ಹೆಚ್ಚು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಗೊತ್ತಾಗ್ತಕ್ಕಂಥದ್ದು ಸಿರಜ್ ಎಸ್ ಯಾಕಂದ್ರೆ ಒಂದು ಟನ್ನು ಎರಡು ಟನ್ ಅಲ್ಲ ಒಂದು ಲಕ್ಷದ ಹತ್ತು ಸಾವಿರ ಟನ್ ಅದು ಸಿಂಗಾಪುರಕ್ಕೆ ರಫ್ತನ್ನು ಮಾಡ್ತಾರೆ ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಭಾಳಷ್ಟು ಆರೋಪವನ್ನು ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾಗಿ ಕೇಂದ್ರ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋದು ಸಹ ಕೆಲವೊಂದಿಟ್ಟು ಆರೋಪಗಳನ್ನು ಮಾಡ್ತಾಯಿದ್ರು ಆ ಆರೋಪಗಳ ಬೆನ್ನಲ್ಲೇ ಈಗ ಒಂದು ಕಡೆ ಸಿಂಗಾಪುರಕ್ಕೆ ಅಕ್ಕಿ ರಫ್ತು ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು ಸಾಕಷ್ಟು ಒಂದು ಕಡೆ ಜನರ ಆಕ್ರೋಶಕ್ಕೆ ಒಂದು ಕಡೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು